ಇಂದು ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಪಾವಗಿಡ ಪಟ್ಟಣದ ಸುಪ್ರಸಿದ್ಧ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ DIG ರವಿ ಡಿ ಚೆನ್ನಣ್ಣನವರ್ ಅವರು ಭೇಟಿ ನೀಡಿ ದೇವಸ್ಥಾನದಲ್ಲಿ ವಿಶೇಷ ನವಗ್ರಹ ಪೂಜೆ ನೆರವೇರಿಸಿದ್ದಾರೆ. ಕ್ರಾಂತಿಗಾಗಿ ಸ್ಥಾಪನೆ ಮಾಡಿದ್ದಾರೆ. ಹಿಂದಿನ ಆ ಒಂದು ಯಂತ್ರದ ಮಹಿಮೆಗೋಸ್ಕರ ಇವತ್ತು ಇದೆ ದೇವಸ್ಥಾನ. ಎಲ್ಲ ಕಡೆನೂ ಶನಿ ಮಹಾತ್ಮ ದೇವಸ್ಥಾನ ಇದೆ, ಅಭಿವೃದ್ಧಿಗೆ ಕಾರಣನೇ ಅದು. ಇದಕ್ಕೂ ಮೊದಲು ಶಾಂತಿ SSK ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ರು. ಮೂರು ವರ್ಷ ಓದಿದ್ರ 5 ವರ್ಷ ಓದಿದ್ರ ಅಂತ ಕೇಳಲ್ಲ. ನೀವು ಏನು ಓದಿದ್ರಿ ಅನ್ನೋದನ್ನು ಯಾರಾದರೂ ಕೇಳ್ತಾರ, ಏನು ಬರೆದ್ರಿ ಅನ್ನೋದನ್ನು ನೋಡ್ತಾರೆ. ವರ್ಷ ಪೂರ್ತಿ ಓದಿದ್ದನ್ನು 3 ಗಂಟೆ ಅವಧಿಯಲ್ಲಿ ಸರಿಯಾದ ಸಮಯಕ್ಕೆ ನೆನಪಿಸಿಕೊಂಡು ಆ ಅವಧಿಯಲ್ಲಿ ಆ ಅಂಕಕ್ಕೆ ಸಮಾನವಾಗಿ ಏನು ಬರೀತೀರೋ ಅದರ ಮೇಲೆ ನಿಮ್ಗೆ ಅಂಕಗಳನ್ನು ಕೊಡ್ತಾರೆ. ಸೊ ಹಾಗಿದ್ರೆ ಓದೋದು ಮುಖ್ಯ, ಬರೆಯೋದು ಮುಖ್ಯ? ಒಂದು ಸಾರಿ ಬರೆಯೋದು 10 ಸಾರಿ ಓದಿದ್ದಕ್ಕೆ ಸಮ. ಪ್ರತಿನಿತ್ಯ ನಾವು ಎಷ್ಟು ಜನ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ? ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನ್ನ ಬಗ್ಗೆ, ನನ್ನ ನೆನಪಿನ ಶಕ್ತಿ ಮೇಲೆ ನನಗೆ ನಂಬಿಕೆ ಇಲ್ಲ. ಈ ಸಂದರ್ಭದಲ್ಲಿ SSK ಕಾರ್ಯನಿರ್ವಾಹಕ ಸಂಘದ ಅಧ್ಯಕ್ಷರಾದ CN ಆನಂದರಾವ್, ಕಾಲೇಜಿನ ಪ್ರಾಂಶುಪಾಲರಾದ ವಿನಯ್ ಬಾಬು, ಮಹೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು.